₹500 और ₹1000 के करेंसी नोट लीगल टेंडर नहीं रहेंगे ए अपाई नरेंद्र मोदी বড়ವರಿಗೆ এನ್ ಮಾಡಿದ್ರು ಅಂತ ಕೇಳಿದ್ರೆ ইলেকશન ಗೆ মিনিমাম ₹2000 ಮಾಡಿದ್ರು ಅಂತ ಸೇರಿಸ್ಕೋಬಹುದು ಅಂತ ಅವರು यस ಸಿವಿ ಅಂತ ಪರಿಸ್ಥಿತಿ ಧರ್ಮ شادی ہے پیسے نہیں ہے ನೋಟು ಬ್ಯಾನಿಗೆ ಬದುಕು ಬೀದಿಗೆ ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಬರೋಬ್ಬರಿ ಆರು ವರ್ಷ ಆ ಒಂದು ದುರ್ಘಟನೆಗೆ ಭಾರತ ಸಾಕ್ಷಿಯಾಗಿ ಭಾರತದ ಜನಸಾಮಾನ್ಯರ ಬದುಕು ಬೀದಿಗೆ ಬಂದದ್ದಕ್ಕೆ ಇಂದಿಗೆ ಸರಿಯಾಗಿ ಆರು ವರ್ಷ ಅದು ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟು ರಾತ್ರಿ ಎಂಟು ಹದಿನೈದಕ್ಕೆ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಕಪ್ಪು ಹಣ ಭ್ರಷ್ಟಾಚಾರ ಕೋಟಾ ನೋಟು ತಡೆ ಹಾಗೂ ಕ್ಯಾಶ್ಲೆಸ್ ಎಕನಾಮಿಕ್ಸ್ ಅನ್ನ ಉತ್ತೇಜಿಸುವ ಸಲುವಾಗಿ ಸಾವಿರ ಮತ್ತು ಐನೂರು ಮುಖಬೆಲೆಯ ಹಳೆಯ ನೋಟುಗಳನ್ನ ರದ್ದು ಮಾಡುತ್ತೇವೆ ಅಂದಿದ್ರು ಇದರಿಂದ ವಿದೇಶದಲ್ಲಿರುವ ಕಪ್ಪು ಹಣವನ್ನು ವಾಪಸ್ ತರ್ತೇವೆ ದೇಶ ಉದ್ಧಾರವಾಗುತ್ತೆ ಅಂತೆಲ್ಲ ಭಾಷಣ ಬಿಗಿದಿದ್ದ ಮೋದಿ ನಿಮ್ಮ ಸಂಕಷ್ಟಗಳನ್ನು ನಿವಾರಿಸಲು ನನಗೆ ಕೇವಲ ಕೇವಲ ಐವತ್ತು ದಿನಗಳ ಅವಕಾಶ ಕೊಡಿ ಅಷ್ಟರೊಳಗೆ ನಿಮ್ಮನ್ನ ಸಂಕಷ್ಟದಿಂದ ಪಾರು ಮಾಡದಿದ್ದರೆ ನನ್ನನ್ನ ಜೀವಂತ ಸುಟ್ಟು ಬಿಡಿ ಅಂತ ಹೇಳಿ ಜನರನ್ನ ಮೂರ್ಖರನ್ನಾಗಿಸಿದ್ದರು ಈ ದುರಂತಕ್ಕೆ ಇವತ್ತಿಗೆ ಬರೋಬ್ಬರಿ ಆರು ವರ್ಷವೇ ತುಂಬಿದೆ ಆದರೆ ಆ ನೋಟ್ ಬ್ಯಾನ್ ನಿಂದ ಇವತ್ತಿನ ತನಕ ದೇಶಕ್ಕಾದ ಲಾಭವೇನು ನಷ್ಟವೇನು ಅನ್ನೋದನ್ನ ಮೋದಿ ಹೇಳಲೇ ಇಲ್ಲ ಅಸಲಿಗೆ ಸಮಸ್ಯೆಗಳಾವೂ ಬಗೆಹರಿಲಿಲ್ಲ ಜನಸಾಮಾನ್ಯರ ಬವಣೆಯೂ ತಪ್ಪಲಿಲ್ಲ ಬದಲಿಗೆ ಮತ್ತಷ್ಟು ಹೆಚ್ಚಾಗುತ್ತಲೇ ಇವೆ ದೇಶ ಭ್ರಷ್ಟಾಚಾರ ಕಾಲೇ ಧನ ರೂಪಿಮೆ ಮುಕ್ತ ಸಖತ ಕದಮ ಉ मध्यरात्रि, यानी 8 नवंबर 2016 की रात्रि को 12 बजे से वर्तमान में जारी 500 रुपए और एक हजार रुपये के करेंसी नोट लीगल टेंडर नहीं रहेंगे 500 रुपए और एक हजार के करेंसी नोट लीगल टेंडर नहीं रहेंगे यानी ये मुद्राएं कानूनन अमान्य होगी हाउस नोट बैन अवर ऐतिहासिक प्रमाद के इंदु आरने ने वर्ष सूतक दिन ಕೇವಲ ಪ್ರಚಾರಕ್ಕಾಗಿ ಜನರ ಜೀವ ಮತ್ತು ಜೀವನವನ್ನ ಹಿಂಡಲು ಮಾಡಿದ ಈ ಪ್ರಮಾದದಿಂದ ಎಷ್ಟು ಮನೆಯ ದೀಪಗಳು ಆರೋದು ಎಷ್ಟು ಜನರ ಬದುಕು ಆಯಿತು ಅನ್ನೋದರ ಅರಿವು ಮೋದಿಯವರಿಗೆ ಇದೆಯೋ ಎಲ್ಲವೋ ಗೊತ್ತಿಲ್ಲ ಆದರೆ ಈ ಒಂದು ಕಾರಣದಿಂದ ಬೀದಿ ವ್ಯಾಪಾರಿಗಳು ಬೀದಿಗೆ ಬಿದ್ರು ಬಡವರು ಸರ್ವನಾಶವಾದರು ಭಾರತದ ಆರ್ಥಿಕತೆ ಪಾತಾಳ ಸೇರಿತು ಜಿಡಿಪಿ ಕುಸಿದು ಮೂಲೆ ಸೇರಿತು ಜನರ ನೆಮ್ಮದಿ ಗುಡಿಸಿ ಗುಂಡಾಂತರವಾಯ್ತು ನೋಟ್ ಬ್ಯಾನ್ನಿಂದ ಕಪ್ಪು ಹಣ ತರ್ತೇವೆ ಅಂತ ಮೋದಿ ಹೇಳಿದ್ರು ಎಲ್ಲಿದೆ ಮೋದಿ ತಂದ ಆ ಕಪ್ಪು ಹಣ ಅದೇನು ಬಣ್ಣ ಬದಲಾಯಿಸಿಕೊಂಡು ಪಲಾಯನ ಮಾಡ್ತೋ ಅಥವಾ ಬರುವಾಗ ಫ್ಲೈಟ್ ಪಂಚರ್ ಆಗಿ ಸಮುದ್ರಕ್ಕೆ ಬಿತ್ತೋ ನೋಟ್ ಬ್ಯಾನ್ ಮಾಡಿದ್ದೇವೆ ದೇಶ ಉದ್ಧಾರವಾಗುತ್ತೆ ಅಂತ ಭಾಷಣ ಮಾಡಿದ್ದೋ ಮಾಡಿದ್ದು ಎಲ್ಲಾಯ್ತು ಹೇಗಾಯ್ತು ಉದ್ದೂ ಆಗ್ಲಿಲ್ಲ ಅಗಲೂ ಆಗ್ಲಿಲ್ಲ ಉದ್ಧಾರ ಅಂತೂ ಆಗ್ಲೇ ಇಲ್ಲ ಬದಲಿಗೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಪಾಕಿಸ್ತಾನ ಶ್ರೀಲಂಕಾ ಮ್ಯಾನ್ಮಾರ್ನಂತಹ ರಾಷ್ಟ್ರಗಳಿಗಿಂತಲೂ ಭಾರತ ಕೆಳಮಟ್ಟಕ್ಕೆ ಕುಸಿಯಿತು ಇದೇ ಉದ್ಧಾರವನ್ನ ನಾವು ಈ ಎಂಟು ವರ್ಷಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಿದ್ದು ಐವತ್ತೇ ಐವತ್ತು ದಿನ ಕೊಡಿ ಇಲ್ದಿದ್ರೆ ನನ್ನನ್ನ ಸುಟ್ಟು ಬಿಡಿ ಅಂದಿದ್ರು ಸನ್ಮಾನ್ಯ ಮೋದಿ ಈಗ ಅದೇ ದೇಶ ಅದೇ ಮೋದಿ ಪ್ರಮಾದದಿಂದ ಪಾತಾಳಕ್ಕೆ ಕುಸಿದಿದೆ ಸುಡೋದಿರ್ಲಿ ಕನಿಷ್ಠ ತಮ್ಮ ಪ್ರಮಾದಕ್ಕೆ ಪ್ರಾಯಶ್ಚಿತಪಟ್ಟಿದ್ದಾರೋ ಇಲ್ವೋ ಅದೆಲ್ಲ ಹೋಗ್ಲಿ ಬಂದಿ ತಮ್ಮ ಆಡಳಿತದ ದೊಡ್ಡ ಸಾಧನೆ ಅಂತ ಮೋದಿ ಚುನಾವಣೆಗಳಲ್ಲಿ ಪ್ರಚಾರ ಮಾಡಿ ನೋಡೋಣ से पचास दिन मांगे हैं पचास दिन तीस दिसंबर तक मुझे मौका दीजिए मेरे भाई बहन अगर तीस दिसंबर के बाद कोई मेरी कमी रह जाए कोई मेरी गलती निकल जाए कोई मेरा गलत इरादा निकल जाए आप जिस चौराहे में मुझे खड़ा करेंगे मैं खड़ा होकर के ಅಂದು ಹಠಾತ್ತನೆ ಮಾಧ್ಯಮಗಳ ಮುಂದೆ ಬಂದ ಮೋದಿ ಇಂದು ಮಧ್ಯರಾತ್ರಿಯಿಂದಲೇ ಐನೂರು ಮತ್ತು ಸಾವಿರ ಮುಖಬೆಲೆಯ ನೋಟುಗಳು ಚಾಲ್ತಿಯಲ್ಲಿರೋದಿಲ್ಲ ಅಂದು ಬಿಟ್ಟರು ನೋಡಿ ಬಡವರ ಎದೆಗೆ ಹುಲಿ ಎರಗಿದಂತ ಅನುಭವ ಆಗಿತ್ತು ಮಕ್ಕಳ ಮದುವೆ ಮಾಡಲೆಂದು ಮನೆ ಕಟ್ಟಲೆಂದು ಜಮೀನು ಖರೀದಿಸಲೆಂದು ನೂರಾರು ಆಸೆ ಕನಸುಗಳನ್ನೊತ್ತು ಜೀವನ ಪೂರ್ತಿ ದುಡಿದು ಅಷ್ಟೋ ಇಷ್ಟೋ ಹಣ ಸಂಗ್ರಹಿಸಿ ಇಟ್ಟುಕೊಂಡಿದ್ದ ಮಧ್ಯಮ ವರ್ಗದವರ ಕುತ್ತಿಗೆಗಂತೂ ಹಗ್ಗ ಬಿಗ್ಗಿದ ಸ್ಥಿತಿ ನಿರ್ಮಾಣವಾಗಿತ್ತು ಮರುದಿನ ನೋಟುಗಳನ್ನ ಬದಲಾಯಿಸಿಕೊಳ್ಳಿಕ್ಕಾಗಿ ಜನರು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲ್ನಲ್ಲಿ ನಿಲ್ಲಬೇಕಾಯಿತು ಬಿಸಿಲಿಗೂ ಬಗ್ಗದೆ ಚಳಿಗೂ ಕುಗ್ಗದೆ ಮಕ್ಕಳನ್ನ ಕಂಕುಳಲ್ಲಿ ಕಟ್ಕೊಂಡ ಮಹಿಳೆಯರು ಬೆನ್ನು ಬಾಗಿಸಿಕೊಂಡು ಬರ್ತಿದ್ದ ವೃದ್ಧರು ದೇಶದ ಪ್ರತಿಯೊಬ್ಬರು ದಿನಗಟ್ಟಲೆ ಸರತಿ ಸಾಲ್ನಲ್ಲಿ ನಿಂತರು ನೀರು ಬಿಟ್ರು ಊಟವನ್ನೂ ಬಿಟ್ರು ಹಣಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತರು ಕೆಲವರು ನಿಂತ ಜಾಗದಲ್ಲೇ ಸತ್ತು ಹೋದ್ರು ಅಗತ್ಯಕ್ಕೆ ತಕ್ಕಷ್ಟು ಹಣವಿಲ್ಲದೆ ಪರದಾಡಿದರು ಹಣಕ್ಕಾಗಿ ಜಗಳವಾಡಿದರು ಪೊಲೀಸರಿಂದ ಬಾಸುಂಡೆ ಬರುವಂತೆ ಬಡಿಸ್ಕೊಂಡ್ರು ಸಾಲ್ಗಾಗಿ ತಾವೇ ಕಿತ್ತಾಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಪರಸ್ಪರ ಹೊಡೆದಾಡ್ಕೊಂಡ್ರು ನೋಡ ನೋಡ್ತಿದ್ದಂತೆ ಸರ್ವಾಧಿಕಾರದ ಸಂಕೇತವಾಗಿ ದೇಶದಲ್ಲೊಂದು ಮನುಷ್ಯ ನಿರ್ಮಿತ ಘೋರ ದುರಂತವೊಂದು ನಡೆದೇ ಹೋಯಿತು ದೊಡ್ಡ ಆರ್ಥಿಕ ತಜ್ಞನಂತೆ ಬಿಂಬಿಸಿಕೊಳ್ಳಲು ಹೋಗಿ ಜನರ ಜೀವನವನ್ನ ಮೂರ ಬಟ್ಟೆ ಮಾಡಿ ಹಾಕಿದ್ರು ಅನ್ನೋದು ಮೋದಿ ಅವರಿಗೆ ಅಳಿಸಲಾಗದ ಆರೋಪವಾಗಿ ಉಳಿದುಬಿಟ್ಟಿತ್ತು ಕರೆನ್ಸಿ ನೋಟ್ ಲೀಗಲ್ ಟೆಂಡರ್ ये मुद्राएं कानूनन ನೋಟ್ ಬ್ಯಾನ್ ಮಾಡುವಾಗ ಮೋದಿ ಹೇಳಿದ ಪ್ರಮುಖ ಪಾಯಿಂಟ್ ಅಂದ್ರೆ ವಿದೇಶದಲ್ಲಿರುವ ಕಪ್ಪು ಹಣವನ್ನ ವಾಪಸ್ ತರೋದು ಆದ್ರೆ ಅಸಲಿಗೆ ಆಗಿದ್ದೇನು ಗೊತ್ತೇ ಆ ಕಪ್ಪು ಹಣದ ಶೋಧ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ಲಿಲ್ಲ ಆದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಗುಳಿದಿದ್ದ ಮೂರು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ನೋಟ್ ಬ್ಯಾನ್ ಬಳಿಕ ಬ್ಯಾಂಕ್ ಅಕೌಂಟ್ ಗಳಿಗೆ ಮರಲಿದೆ ಅಂತ ಎರಡು ಸಾವಿರದ ಹದಿನೇಳರ ಆಗಸ್ಟ್ ನಲ್ಲಿ ಕೇಂದ್ರ ಸರ್ಕಾರವೇ ಹೇಳಿಕೊಂಡಿತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿಯಷ್ಟು ಅನುಮಾನಾಸ್ಪದ ಠೇವಣಿಗಳನ್ನು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿತ್ತು ಅಲ್ಲದೆ ಸುಮಾರು ಹದಿನೆಂಟು ಲಕ್ಷ ಜನ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವುದಾಗಿ ಬೆಳಕಿಗೆ ಬಂದಿರುವುದಾಗಿ ಸರ್ಕಾರವೇ ಮಾಹಿತಿ ಕೊಟ್ಟಿತ್ತು ಇಷ್ಟಾದರೂ ವಾಸ್ತವ ಚಿತ್ರಣವೇ ಬೇರೆ ಇದೆ ಸರ್ಕಾರದ ಮಾಹಿತಿ ಸತ್ಯವೋ ಸುಳ್ಳೋ ಅನ್ನೋದು ನಿಮಗೆ ಗೊತ್ತಾಗಲಿದೆ ಸರ್ಕಾರದ ಹುದ್ದೆಯಲ್ಲಿರುವ ಹಲವು ದೊಡ್ಡ ದೊಡ್ಡ ಕುಳಗಳು ಅಕ್ರಮ ಹಣವನ್ನ ಸಕ್ರಮ ಮಾಡಿರುವ ಹಲವು ವರದಿಗಳು ಇದುವರೆಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದನ್ನ ನೀವೇ ಓದಿದ್ದೀರಿ ಇದರ ಜೊತೆಗೆ ಕಪ್ಪು ಹಣದ ದೊರೆಗಳು ಹಣ ಹೊರತುಪಡಿಸಿ ಬೇರೆ ಬೇರೆ ರೂಪದಲ್ಲಿ ಆಸ್ತಿಗಳನ್ನು ಹೊಂದಿದ್ದಾರೆ ಇದರಿಂದಾಗಿ ನೋಟ್ ಬ್ಯಾನ್ ನ ಬಿಸಿ ಆಗರ್ಭ ಶ್ರೀಮಂತರಿಗೆ ತಟ್ಟದೆ ಅಷ್ಟೋ ಇಷ್ಟೋ ಇಟ್ಕೊಂಡಿದ್ದ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ತಟ್ಟಿದೆ ಹಾಗೂ ಅಂಬಾನಿ ಅದಾನಿಯಂತಹ ಬಂಡವಾಳಶಾಹಿಗಳು ಮಾತ್ರ ವಿಶ್ವದಲ್ಲಿ ಅತಿ ಹೆಚ್ಚು ಶ್ರೀಮಂತರಿರುವ ಪಟ್ಟಿಯಲ್ಲಿ ಮಿಂಚುತ್ತಿದ್ದಾರೆ ಬಡವರು ಅದೇ ಗುಡಿಸಿಲಿನಲ್ಲಿ ಇದ್ದ ಬದ್ದ ಆಸ್ತಿ ಹಣವನ್ನ ಕಳ್ಕೊಂಡು ಮಕ್ಕಳ ಮದುವೆ ಮಾಡಲಾಗದೆ ಮನೆ ಕಟ್ಟಲಾಗದೆ ಕೊರಕ್ತಿದ್ದಾರೆ ಕೊನೆಗೆ ಬದುಕು ಸಾಗಿಸಲು ಆಗದೆ ಮರುಗುತ್ತಿದ್ದಾರೆ ಪಾನ್ಸೋ ರೂಪಾಯಿ ಔರ್ ಹಜಾರ್ ರೂಪಾಯಿ ಕರೆನ್ಸಿ ನೋಟ್ ಲೀಗಲ್ ಟೆಂಡರ್ ನೆನ ಮುದ್ರೆ ಕಾನೂನನ್ ಅಮಾನ್ಯ ಹೋಗಿ ನೋಟ್ ಬ್ಯಾನ್ ಘೋಷಣೆಯಿಂದ ಆಗ ಚಲಾವಣೆಯಲ್ಲಿದ್ದ ಒಟ್ಟು ಹಣದ ಪ್ರಮಾಣದ ಶೇಕಡ ಎಂಬತ್ತಾರರಷ್ಟು ಭಾಗ ಒಮ್ಮಿನೊಮ್ಮಿಂದಲೇ ಅನಧಿಕೃತವಾಯಿತು ಹೀಗಾಗಿ ಸಣ್ಣ ಕೈಗಾರಿಕೆಗಳು ಭಾರಿ ನಷ್ಟ ಅನುಭವಿಸುವಂತಾಯಿತು ದುಡ್ಡಿನ ಕೊರತೆಯಿಂದ ಉದ್ಯಮಗಳು ಬಾಗಿಲು ಮುಚ್ಚಿದವು ಉದ್ಯೋಗಿಗಳು ಕೆಲಸ ಕಳ್ಕೊಂಡು ನಿರುದ್ಯೋಗಿಗಳಾದರು ಇದರ ಬೆನ್ನಲ್ಲೇ ಜಿಎಸ್ಟಿ ಕೂಡ ಸಣ್ಣ ಉದ್ಯಮಗಳಿಗೆ ದೊಡ್ಡ ಹೊಡೆತವನ್ನೇ ಕೊಡ್ತು ಈ ಮೊದಲು ಸಣ್ಣ ಕೈಗಾರಿಕೆಗಳು ದೇಶದ ಜಿ ಶೇಕಡ ಮೂವತ್ತರಷ್ಟು ಕೊಡುಗೆ ಕೊಟ್ಟರೆ ದೇಶದಿಂದ ಆಗುತ್ತಿದ್ದ ರಫ್ತಿಗೆ ಶೇಕಡ ನಲವತ್ತರಷ್ಟು ಕೊಡುಗೆ ಕೊಡ್ತಿದ್ವು ನೋಟ್ ಬ್ಯಾನ್ನಿಂದ ಸಣ್ಣ ಕೈಗಾರಿಕೆಗಳು ಕುಸಿಯುತ್ತಿದ್ದಂತೆ ದೇಶದ ಜಿ ಪಿ ಕೂಡ ಕುಸಿದು ಧೂಳಿಪಟವಾಗಿತ್ತು ಇನ್ನು ನೋಟ್ ಬ್ಯಾನ್ ನಿಂದ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹಸಿ ಹಸಿ ಸುಳ್ಳುಗಳನ್ನೇ ಹೇಳಿದ ಮೋದಿಯ ಬಾಡಿಗೆ ಭಾಷಣಕಾರನಾಗಿರುವ ಚಕ್ರವರ್ತಿ ಸೂಲಿ ಬೆಲೆ ಮುಂದಿನ ಏಳೆಂಟು ತಿಂಗಳ ಕಾಲ ಎರಡು ಸಾವಿರ ರೂಪಾಯಿ ನೋಟನ್ನ ಫೇಕ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೇ ಹೇಳಿದ್ದು ಮುಂದೆ ಕೂತ ಜನರನ್ನ ಮಂಗ ಮಾಡಿದ್ದೇ ಮಾಡಿದ್ದು ಆದರೆ ಅಸಲಿಗೆ ನೋಟ್ ಬ್ಯಾನ್ ಆದ ಒಂದು ವರ್ಷದ ಬಳಿಕ ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ಒಂದು ಲಕ್ಷ ಮೌಲ್ಯದ ನಕಲಿ ನೋಟುಗಳು ಚಲಾವಣೆಯಲ್ಲಿದ್ವು ಅಂದ್ರೆ ನೀವು ನಂಬಲೇಬೇಕು ಯಥಾ ಗುರು ತಥಾ ಶಿಷ್ಯ ಅನ್ನೋ ಮಾತಿನಂತೆ ಸುಳ್ಳಿನ ಸಾಮ್ರಾಜ್ಯದ ಅನಭೀಷಕ್ತ ಅಧಿಪತಿಯಾಗಿ ಮೆರೆದಾಡಲು ಗುರುವಿಗೆ ಕಾಂಪಿಟೇಷನ್ ಕೊಡುತ್ತಿರುವ ಸೂಲಿ ಬೆಲೆ ನೋಟುಗಳನ್ನು ಬ್ಯಾನ್ ಮಾಡಿದ್ದು ಎಲೆಕ್ಷನ್ಗಳಲ್ಲಿ ಜನರಿಗೆ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಕೊಡ್ಲಿಕ್ಕೆ ಅಂತ ಲಜ್ಜೆಗೆಟ್ಟು ಹೇಳ್ತಾನೆ ಅಂದ್ರೆ ನೀವೇ ಯೋಚನೆ ಮಾಡಿ ಇವರು ಚುನಾವಣೆಗಳಲ್ಲಿ ಗೆದ್ದಿರೋದೆ ಜನರಿಗೆ ಆಮಿಷ ತೋರಿಸಿ ಅನ್ನೋದು ಮನದಟ್ಟಾಗತ್ತೆ ಎಷ್ಟಾದರೂ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿದವರಲ್ವಾ ಇವರಿಗೆ ಯಾರ ನೋವು ಸಂಕಟಗಳು ತಟ್ಟುವುದೇ ಇಲ್ಲ ಬಿಡಿ ನೋಟು ಇಷ್ಟು ಬೇಗನೆ ಕಾಪಿ ಹೊಡಿಲಿಕ್ಕೆ ಆಗಲ್ಲ ಈ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಹೇಳಿದ್ರು ಈ ಎರಡ್ ಸಾವಿರ ರೂಪಾಯಿ ನೋಟಿಗೆ ನಾವು ಬಳಸಿರುವಂತಹ ಸೆಕ್ಯೂರಿಟಿ ಫೀಚರ್ ಏನಿದೆ ಅಂತಂದ್ರೆ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಇದರ ಅರ್ಥ ಏನು ಅನ್ನೋದು ಯೋಚನೆ ಮಾಡಿ ಮುಂದಿನ ಎಂಟೊಂಬತ್ತು ತಿಂಗಳ ಕಾಲ ಇದನ್ನ ಫೇಕ್ ಸಾಧ್ಯ ಸಾಧಿಯಾಗಿಲ್ಲ ನರೇಂದ್ರ ಮೋದಿ ಬಡವರಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಲೆಕ್ಷನ್ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಮಾಡಿದ್ರು ಅಂತ ಸೇರಿಸ್ಕೋಬಹುದು ಇನ್ನು ಮಾನ್ಯ ಪ್ರಧಾನಿಗಳ ನೋಟ್ ಬ್ಯಾನ್ನಂತಹ ಮನೆ ಮುರುಖ ನಿರ್ಧಾರವನ್ನ ವಿಮರ್ಶೆಗೆ ಒಳಪಡಿಸದೆ ಬೇಕಾ ಬಿಟ್ಟಿ ಹೊಗಳಿ ಅಟ್ಟಕ್ಕೇರಿಸಿದ್ರಲ್ಲಿ ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಪಾತ್ರವು ಗಣನೀಯವಾಗಿದೆ ಯಾರೊಬ್ಬರು ಅಂದು ಮೋದಿಯವರನ್ನು ಪ್ರಶ್ನಿಸಲೇ ಇಲ್ಲ ಜನರ ನೋವಿನ ಕೂಗಿಗೆ ದನಿಯಾಗಲೇ ಇಲ್ಲ ನೋಟ್ ಬ್ಯಾನ್ ಮಾಡಿದ್ದು ಯಾಕೆ ಪೂರ್ವ ತಯಾರಿ ಏನು ಮಾಡ್ಕೊಂಡಿದ್ರಿ ಯಾರ ಹತ್ರ ಸಲಹೆಗಳನ್ನು ಕೇಳಿದ್ರಿ ಬ್ಯಾನ್ ಆದ ಬಳಿಕ ಜನರ ಗತಿ ಏನು ಅವರ ಆರ್ಥಿಕ ಭದ್ರತೆ ಹೇಗೆ ಅನ್ನುವಂತಹ ಮೂಲಭೂತ ಪ್ರಶ್ನೆಗಳ ಕುರಿತು ಯಾರೂ ಕೂಡ ಚಕಾರ ಎತ್ತಲೇ ಇಲ್ಲ ಬದಲಿಗೆ ತಾವೇ ಸರ್ಕಾರದ ಪ್ರತಿನಿಧಿಗಳಾಗಿದ್ದೇವೆ ಅನ್ನೋ ರೀತಿಯಲ್ಲಿ ನೋಟ್ ಬ್ಯಾನ್ ನಿರ್ಧಾರಕ್ಕೆ ಬಿಲ್ಡ್ ಅಪ್ ಕೊಟ್ಟಿದ್ದೇ ಕೊಟ್ಟಿದ್ದು ನೋಡಿ ಅದರಲ್ಲೂ ಪಬ್ಲಿಕ್ ಟಿವಿಯ ಸನ್ಮಾನ್ಯ ರಂಗನಾಥ್ ಅಂತೂ ಅದ್ಯಾರೋ ಇಬ್ಬರು ಆರ್ಥಿಕ ತಜ್ಞರಂತೆ ಅವರನ್ನ ಲೈವ್ ಕಾರ್ಯಕ್ರಮದಲ್ಲಿ ಫೋನ್ ಕಾಲ್ಗೆ ತಗೊಂಡು ಅವರಿಂದ ಜನರಿಗೆ ಮಾಹಿತಿ ಕೊಡಿಸೋದಂತೆ ಎರಡು ಸಾವಿರ ನೋಟ್ನಲ್ಲಿ ನ್ಯಾನೋ ಟೆಕ್ನಾಲಜಿ ಜಿ ಪಿ ಎಸ್ ಚಿಪ್ ಇದೆಯಂತೆ ಒಂದೇ ಜಾಗದಲ್ಲಿ ಕೋಟ್ಯಾನುಕಟ್ಲೆ ಹಣ ಇಟ್ಕೊಂಡ್ರೆ ಸಿಮ್ ಮೂಲಕ ಮೊಬೈಲ್ ಟ್ರೇಸ್ ಮಾಡದಂತೆ ಚಿಪ್ ಮೂಲಕ ಹಣದ ರಾಶಿಯನ್ನ ಟ್ರೇಸ್ ಮಾಡಬಹುದಂತೆ ಈ ಟೆಕ್ನಾಲಜಿ ಮೂಲಕ ಭೂಮಿಯ ನೂರಿಪ್ಪತ್ತು ಮೀಟರ್ ಆಳದಲ್ಲೂ ಹಣವನ್ನು ಹೂತಿದ್ದರೆ ಹುಡುಕಿ ತೆಗೆಯಬಹುದಂತೆ ಅಯ್ಯೋ ಇದು ಇದು ನಮ್ಮ ಮಾಧ್ಯಮಗಳು ಜನರನ್ನ ದಿಕ್ಕು ತಪ್ಪಿಸಿದ ರೀತಿ ನೋಟುಗಳ ಬಗ್ಗೆ ನೋಟು ರದ್ಧತಿಯ ಬಗ್ಗೆ ಕನಿಷ್ಠ ಪರಿಜ್ಞಾನವೂ ಇಲ್ಲದೆ ವರದಿ ಬಿತ್ತರಿಸುವ ಇಂಥ ಮಾಧ್ಯಮಗಳ ಅತಿರೇಕದ ವರ್ತನೆಯಿಂದಲೇ ಇಂದು ಜನರು ಮಾಧ್ಯಮಗಳ ಮೇಲೆ ಸಂಪೂರ್ಣ ಭರವಸೆ ಕಳೆದುಕೊಂಡಿದ್ದಾರೆ ಅಂದ್ರೆ ಅಂತಾನೆ ಬಂದೆ ಅಲ್ಲಿಗೆ ಎರಡ್ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನು ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ತಿಳಿಯುವುದು ತಿಳಿಯುವಂತಹ ಪರಿಸ್ಥಿತಿ ಬಂದಿದೆ ಇದು ಮಾಸ್ಟರ್ ಸ್ಟ್ರೋಕ್ ಐನೂರು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಸೂಪರ್ ಟೆಕ್ನಾಲಜಿ ಅದು ಗೊತ್ತಿತ್ತು ನೀವು ಅಂತ ಹೇಳಿ ಹೇಳಿ ಸರಿ ಐನೂರು ರೂಪಾಯಿಯಲ್ಲಿ ನಾವು ಹೇಳೋದು ಜನಕ್ಕೆ ಎರಡು ಸಾವಿರ ರೂಪಾಯಿ ನೋಟನ್ನು ಹೇಗೆ ತಯಾರಿ ಮಾಡಿದ್ದಾರೆ ಎಂದರೆ ಹೇಳಿ ಆ ಎರಡು ಸಾವಿರ ರೂಪಾಯಿ ನೋಟಿನಲ್ಲೇ ಅಡಗಿರುವಂತಹ ಒಂದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ನಮ್ಮ ಮೊಬೈಲ್ ಫೋನ್ ಅಲ್ಲಿರುವಂತಹ ಸಿಮ್ ಕಾರ್ಡ್ನ ಈ ಸಿಮ್ ಕಾರ್ಡಿನ ಹಾಗೆ ಈಗ ನಾವು ಕಳ್ಳತನವನ್ನು ಮಾಡಿ ಓಡಿ ಹೋದರೆ ಪೊಲೀಸ್ನವರು ನಮಗೆ ಸಿಮ್ ಕಾರ್ಡಿನ ಮೂಲಕ ನಮ್ಮನ್ನು ಕಾಣ್ತಾರೆ ಆ ದಿನ ಆಗಷ್ಟೇ ಕೆಲಸ ಮುಗಿಸಿ ಮನೆಗೆ ಮರಳಿದ್ದ ಜನ ಟಿವಿ ಮುಂದೆ ಕುಳಿತು ರಿಲ್ಯಾಕ್ಸ್ ಮಾಡ್ತಿದ್ರು ಕೆಲವರು ಮಕ್ಕಳೊಂದಿಗೆ ಆಡುತ್ತಾ ಜಾಲಿ ಮೂಡ್ನಲ್ಲಿದ್ರು ಇನ್ನು ಕೆಲವರು ಗೆಳೆಯರೊಂದಿಗೆ ಆಡುತ್ತಾ ಕಾಲ ಕಳಿತಿದ್ರು ಏಕಾಏಕಿ ಟಿವಿ ಪರದೆ ಪರದ ಮೇಲೆ ಕಾಣಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಬಾಯಿಯೋ ಅವ್ರು ಬೇನೋ ಎನ್ನುತ್ತಲೇ ಭಾರತೀಯರ ಹುಸಿರು ಗಟ್ಟಿಸಿದ್ದರು ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಆ ಒಂದು ಅವೈಜ್ಞಾನಿಕ ನಿರ್ಧಾರ ನಂತರದ ಬೆಳವಣಿಗೆಗಳಿಂದ ಹೊಸ ನೋಟುಗಳ ಅಲಭ್ಯತೆ ಉಂಟಾಯಿತು ಎಟಿಎಂಗಳಲ್ಲಿ ಸರದಿಗಾಗಿ ದಿನಗಟ್ಟಲೆ ಕಾಯಬೇಕಾದ ಪ್ರಸಂಗ ಎದುರಾಯಿತು ದಿನಕ್ಕೆ ಇಂತಿಷ್ಟೇ ಹಣ ಅನ್ನೋ ಬ್ಯಾಂಕ್ನ ನಿಯಮದಿಂದ ಜನ ರೋಸಿ ಹೋದರು ನರಳಾಡುತ್ತಾ ಬೀದಿಯಲ್ಲಿ ನಿಂತುಕೊಂಡರು ಮಧ್ಯಮ ಮತ್ತು ಕೆಳವರ್ಗದವರು ಅಪಾರ ಸಂಕಷ್ಟ ಎದುರಿಸಿದರು ಸಣ್ಣ ಮಧ್ಯಮ ಹಾಗೂ ಗುಡಿ ಕೈಗಾರಿಕೆಗಳು ಗುಡಿಸಿ ಗುಂಡಾಂತರವಾದವು ನೋಟು ರದ್ದತಿಯಿಂದ ಯಾವ ಸುಧಾರಣೆಯನ್ನು ದೇಶ ಕಾಣಲಿಲ್ಲ ಕನಿಷ್ಠ ಸಂಕಷ್ಟಕ್ಕೆ ಒಳಗಾದವರನ್ನ ಮೇಲೆತ್ತುವ ಕೆಲಸಗಳು ಆಗ್ಲೇ ಇಲ್ಲ ಸುಧಾರಿಸಿದ್ದು ಮಾತ್ರ ಅಂಬಾನಿ ಅದಾನಿಯಂಥ ಶ್ರೀಮಂತ ಕುಳಗಳು ಇಂಥ ಒಂದು ಘಾತುಕತನವನ್ನ ಜನ ಯಾವತ್ತೂ ಮರೆಯಲ್ಲ ಅವತ್ತು ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಹರಿದ ಕಣ್ಣೀರಾದರೂ ಈ ನೋಟ್ ಬ್ಯಾನ್ನಿಂದಾದ ಹೊಡೆತ ಹೇಗಿತ್ತು ಅನ್ನೋದನ್ನ ನೆನಪಿಸುತ್ತಲೇ ಇರುತ್ತೆ ಸರದಿ ಸಾಲಿನಲ್ಲಿ ನಿಂತು ಸತ್ತ ಜನರಿಗೋಸ್ಕರವಾದ್ರು ನಂತರ ಉದ್ಯೋಗ ಕಳೆದುಕೊಂಡವರಿಗಾದ್ರು ಸಾಲದ ಸುಳಿಗೆ ಸಿಲುಕಿದವರಿಗೋಸ್ಕರವಾದರು ಮೋದಿಯವರು ಕನಿಷ್ಠ ಒಮ್ಮೆ ಆದರೂ ಒಮ್ಮೆ ಆದರೂ ಪಶ್ಚಾತ್ತಾಪ ಪಡಲಿ ಹೋಹ್ ಕ್ಷಮಿಸಿ ಕೋಣನ ಮುಂದೆ ಕಿನ್ನರಿ ಬರೆಸಂತೆ ಎರಡು ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಕುರಿತಾಗಿಯೇ ಪಶ್ಚಾತ್ತಾಪ ಪಡೆದವರಿಂದ ಇನ್ನೆಂಥ ಪಶ್ಚಾತ್ತಾಪವನ್ನು ನಿರೀಕ್ಷೆ ಮಾಡೋದು ಆದ್ದರಿಂದ ಈಗ ಎಚ್ಚರಗೊಳ್ಳಬೇಕಾಗಿರೋದು ಇದೇ ಜನಸಾಮಾನ್ಯರು ತಮ್ಮನ್ನ ಪ್ರತಿನಿಧಿಸುವ ಪಕ್ಷದ ನಾಯಕ ಹೇಗಿರಬೇಕು ಯಾವ ರೀತಿ ಕಾರ್ಯ ನಿರ್ವಹಿಸಬೇಕು ಅನ್ನೋದನ್ನ ಧರ್ಮ ಜಾತಿ ಆಧಾರಿತವಾಗಿ ನೋಡದೆ ವಾಸ್ತವ ನೆಲೆಯಲ್ಲಿ ವಸ್ತುಸ್ಥಿತಿಯ ನೆಲೆಯಲ್ಲಿ ಅರ್ಥೈಸಿಕೊಂಡು ಮತದಾನ ಮಾಡೋದನ್ನ ಇನ್ನಾದರೂ ಕಲಿಬೇಕು ತಮ್ಮನ್ನ ಆಳೋ ನಾಯಕ ಜಗತ್ ನಾಯಕನಾಗದಿದ್ರು ಪರವಾಗಿಲ್ಲ ಒಬ್ಬ ಒಳ್ಳೆಯ ಮನುಷ್ಯನಾಗಿರಬೇಕು ಅನ್ನೋದನ್ನ ಅವರು ತಿಳಿಬೇಕು ಅನ್ನೋದೇ ನಮ್ಮ ಆಶಯ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ ರೂಪಾಯಿ ಕರೆನ್ಸಿ ನೋಟ್ ಲೀಗಲ್ ಟೆಂಡರ್ ನೆಂಗೇ ನರೇಂದ್ರ ಮೋದಿ ಬಡವರಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಲೆಕ್ಷನ್ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಮಾಡಿದ್ರು ಅಂತ ಸೇರಿಸ್ಕೋಬಹುದು ಸಿಗುವಂತ ಪರಿಸ್ಥಿತಿ ಧರ್ಮ ಶಾಧಿ ಹೇಸ